ಪಂಚರತ್ನ ರಥಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಇದೆ. ಪಂಚರತ್ನ ರಥಯಾತ್ರೆಗೆ ಈಗಾಗಲೇ ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಸಕಾರಾತ್ಮಕ ಚಿಂತನೆ ಮತ್ತು ವಿಶ್ವಾಸ ಮುಂದಿನ ಚುನಾವಣಾ ದೃಷ್ಟಿಯಿಂದ ಗರಿಗೆದರಿದೆ. ಈಗ ಸರ್ವಜನಾಂಗದ ಶಾಂತಿಯ ತೋಟ, ಸರ್ವಧರ್ಮ ಸಂಘಟನೆ ಆ ವಿಚಾರದಲ್ಲಿ ಗಮನ ಹಾಕಿ ಎಚ್ ಡಿ ಕುಮಾರಸ್ವಾಮಿಯವರು ಚಂದಾವರದಲ್ಲಿ ಸರ್ವಧರ್ಮ ಮತಬೇಟೆಗೆ ಮುಂದಾಗಿದ್ದಾರೆ. ದೇವಸ್ಥಾನ, ದರ್ಗಾ, ಚರ್ಚ್ಗೆ ಭೇಟಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ನೋಡ್ತಾ ಇದ್ದೀರಿ ಈಗ ದರ್ಗಾಗೆ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ ಮುಸಲ್ಮಾನ್ ಬಾಂಧವರ ಜೊತೆ. ಎಚ್ ಡಿ ಕುಮಾರಸ್ವಾಮಿ ಮತ್ತೊಮ್ಮೆ ಸಿ ಎಂ ಆಗಲಿ ಅಂತ ಅರ್ಚಕರಿಂದ ಇನ್ನೊಂದು ಕಡೆ ಪೂಜೆ ನಡೀತಾ ಇದೆ. ಹಾಗಾಗಿ ಎಲ್ಲರ ಹಿತವನ್ನು ಕಾಪಾಡ್ತೀವಿ ಎನ್ನುವ ನಿಟ್ಟಿನಲ್ಲಿ ಎಲ್ಲರ ಮತಗಳನ್ನು ಕ್ರೋಢೀಕರಿಸಿಕೊಳ್ಳುವ ಒಂದು ಉದ್ದೇಶ ಜೆ ಡಿ ಎಸ್ ಪಕ್ಷದ್ದು. ಎಲ್ಲ ಪಕ್ಷಗಳದ್ದು ಅದೇ ರೀತಿ ಇರುತ್ತೆ. ಅದೇ ರೀತಿ ಈಗ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಮಸೀದಿ, ಚರ್ಚು, ದರ್ಗಾ, ದೇವಸ್ಥಾನಕ್ಕೆ ವಿಶೇಷವಾಗಿ ಭೇಟಿ ಕೊಟ್ಟು ಜನಮನ್ನಣೆಯನ್ನು ಗಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿಯವರು ಅಲ್ಲಿ ಆಶೀರ್ವಾದ ಪಡಿತಾ ಇದ್ದಾರೆ.